ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಹೀಗೆ ನೀರಿನ ಹಾಳಕ್ಕೆ ಎಳಿದು ಹತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿರುವ ಯುವಕರ ಪಡೆ ಇವರ ಕೈ ಜೋಡಿಸಿರೋ ಮಹಿಳೆಯರು ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಬಿದ್ದಿರೋ ರಾಶಿ ರಾಶಿ ಕಸ ಇದೆಲ್ಲ ಕಂಡು ಬಂದಿದ್ದು ತುಂಗಭದ್ರಾ ನದಿಯ ತೀರದಲ್ಲಿ ಹೌದು ತುಂಗಭದ್ರಾ ನದಿ ಕಲ್ಯಾಣ ಕರ್ನಾಟಕ ಭಾಗ ಸೇರಿ ಪಕ್ಕದ ಆಂಧ್ರದ ಜನಕ್ಕೂ ಆಧಾರವಾಗಿರೋ ಜೀವನಾಡಿ ಈ ನದಿ ದಿನೇ ದಿನೇ ಕಲುಷಿತಗೊಳ್ಳುತ್ತಲೇ ಇದೆ ಬೇಸಿಗೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನ ಇದೇ ತುಂಗಭದ್ರಾ ನದಿಯನ್ನು ನಂಬಿಕೊಂಡು ನದಿ ನೀರಿನ ಮೇಲೆ ಆಧಾರವಾಗಿರುತ್ತಾರೆ ಆದರೆ ತುಂಗೆ ಕಲುಷಿತಗೊಂಡಿರೋ ಹಿನ್ನೆಲೆ ವರ್ಷಗಟ್ಟಲೆ ಹರಿಯಬೇಕಿದ್ದ ನದಿ ಬತ್ತಿಹೋಗಿದೆ ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಜನ ನೀರಿಗೆ ಆಹಾಕಾರ ಪಡೋ ಸ್ಥಿತಿ ನಿರ್ಮಾಣವಾಗಿದೆ ಇದೇ ಕಾರಣಕ್ಕೆ ಯುವ ಬ್ರಿಗೇಡ್ ಟೀಮ್ ಮಂತ್ರಾಲಯ ತೀರದಲ್ಲಿ ಬೀಡುಬಿಟ್ಟಿದ್ದು ಕಳೆದ ಎರಡು ದಿನಗಳಿಂದ ಮಂತ್ರಾಲಯದ ಪಕ್ಕದಲ್ಲಿ ಹರಿಯೋ ತುಂಗಾ ನದಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದೆ ಮಂತ್ರಾಲಯ ಮಠ ವಿವಿಧ ರೂಪದಲ್ಲಿ ತುಂಗಾ ನದಿಯ ಬಗ್ಗೆ ಕಾಳಜಿ ವಹಿಸಿದೆ ಆದರೆ ಇಲ್ಲಿಗೆ ಬರೋ ಭಕ್ತರು ಮಾತ್ರ ಇದೇ ನದಿಯಲ್ಲಿ ಸ್ನಾನ ಮಾಡಿ ಉಟ್ಟ ಬಟ್ಟೆಗಳನ್ನು ಅದೇ ತುಂಗಾ ನದಿಯಲ್ಲಿ ಬಿಟ್ಟು ಹರಕೆ ತೀರಿಸುತ್ತಾರೆ ಹೌದು ಗಂಗಾ ಸ್ಥಾನ ತುಂಗಾ ಪಾನ ಅನ್ನೋ ಮಾತಿದೆ ಆದರೆ ಮಂತ್ರಾಲಯದ ಬಳಿ ತುಂಗಾ ನದಿಗೆ ಇಳಿದ್ರೆ ಈ ಮಾತು ಮರೆತು ಹೋಗುತ್ತೆ ಅಷ್ಟರ ಮಟ್ಟಿಗೆ ನದಿ ಕಲುಷಿತವಾಗಿ ಹೋಗಿದೆ ಸುಮಾರು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಯುವ ಬ್ರಿಗೇಡ್ ಟೀಮ್ ಜೊತೆ ಕೈಜೋಡಿಸಿ ತುಂಗಭದ್ರಾ ನದಿ ಸ್ವಚ್ಛತೆಯಲ್ಲಿ ಪಾಲ್ಗೊಂಡ್ರು ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಕೂಡ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಿನೂತನ ಕಾರ್ಯಕ್ಕೆ ಚಾಲನೆ ನೀಡಿದ್ರು ತುಂಗಾ ನದಿಯಲ್ಲಿ ಭಕ್ತರು ಬಿಸಾಡಿದ್ದ ಸೀರೆ ಪಂಚೆ ಸೇರಿ ವಿವಿಧ ಬಟ್ಟೆಗಳನ್ನು ವಸ್ತುಗಳನ್ನು ಯುವ ಬ್ರಿಗೇಡ್ ಟೀಂ ಅರಸಾಹಸಪಟ್ಟು ಹೊರತೆಗೆದ್ರು ನೀರಿನ ಆಳಕ್ಕೆ ಇಳಿದು ದುರ್ವಾಸನೆ ಮೈಸೂಡುವ ಬಿಸಿಲಿನ ಮಧ್ಯೆ ಕಸವನ್ನು ತೆಗೆದು ಹಂತ ಹಂತವಾಗಿ ಹೊರಹಾಕಿದ್ರು ಬಳಿಕ ಆ ಕಸವನ್ನು ಶೇಖರಣೆ ಮಾಡಿ ಟ್ಯಾಕ್ಟರ್ಗಳ ಮೂಲಕ ನಿರ್ಜನ ಪ್ರದೇಶದಲ್ಲಿ ಡಂಪ್ ಮಾಡಲಾಯಿತು ಎರಡು ದಿನಗಳ ಕಾಲ ನಡೆದ ತುಂಗಾ ನದಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಲೋಡ್ಗಳಷ್ಟು ಕಸವನ್ನು ತುಂಗಾ ನದಿಯಿಂದ ಹೊರತೆಗೆದು ವಿಲೇವಾರಿ ಮಾಡಲಾಗಿದೆ ಮಂತ್ರಾಲಯದ ಪಕ್ಕದಲ್ಲಿ ಹರಿಯೋ ತುಂಗಾ ನದಿ ತೀರದಲ್ಲಿ ರಾಯರು ಓಡಾಡಿದ ಪ್ರತೀತಿ ಇದೆ ಹೀಗಾಗಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಉಟ್ಟ ಬಟ್ಟೆ ಅಲ್ಲೇ ಬಿಡದೆ ನದಿ ಕಲುಷಿತಗೊಳಿಸದೆ ನದಿಯ ಸ್ವಚ್ಛತೆಯನ್ನು ಕಾಪಾಡಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿ ವಿ ರಾಯಚೂರು ಇವತ್ತು ರಾಘವೇಂದ್ರ ಸ್ವಾಮಿಗಳು ವಿಹರಿಸ ತುಂಗಾ ನದಿಗೆ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ಕೆ ಯುವ ಬ್ರಿಗೇಡ್ ಆಗಿಸುವುದರ ನಿವೇದಿತ ಪ್ರತಿಷ್ಠಾನ ತಂಡದಿಂದ ಬಂದಿದ್ದೇವೆ ಸ್ವಚ್ಛತಾ ಕಾರ್ಯದಲ್ಲಿ ಬೆಳಗ್ಗೆ ಆರು ಕಾಲರಿಂದ ಶುರು ಮಾಡ್ತಾ ಇದ್ದೇವೆ ಸೂರ್ಯ ನೆತ್ತಿಗೇರಿದ್ದಾನೆ ಸತತವಾದ ರಾಯಚೂರು ಬಿಸಿಲು ನೆತ್ತಿಗೇರ್ತಾ ಇದೆ ತುಂಬಾ ಬಿಸಿಲಿದೆ ನದಿ ನೋಡಿದಾಗ ಏನು ಇಲ್ಲ ಅಂತ ಇದೆ ನದಿ ಇಳಿದಾಗ ಗೊತ್ತಾಯಿತು ತುಂಬಾ ರಾಶಿ ರಾಶಿ ಬಟ್ಟೆಗಳು ಬಿದ್ದಿರೋದು ತುಂಬಾ ಬೇಜಾರ್ ಅನಿಸ್ತು ತೆಗಿತಾನೇ ಇದ್ದೀವಿ ತೆಗಿತಾನೇ ಇದ್ದೀವಿ ಲೇಯರ್ ಬೈ ಲೇಯರ್ ಬಟ್ಟೆ ಸಿಕ್ತಾನೇ ಇದೆ ಸುಮಾರಾಗಿ ಎಂಟತ್ತು ಲೋಡ್ ನಾವು ಈಗ ತೆಗ್ದೀವಿ ಇನ್ನು ಕೂಡ ತುಂಬಾ ಕೆಲಸ ಇದೆ ಆದರೆ ಇದು ಅಷ್ಟು ಸುಲಭಕ್ಕೆ ಮುಗಿಯುವಂಥ ಕೆಲಸ ಅಲ್ಲ ಇದು ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರು ನಾವು ಮಾಡಿದಂಥ ತಪ್ಪುಗಳನ್ನು ಇವತ್ತು ನಾವೆಲ್ಲರೂ ತಿದ್ಕೋಬೇಕು ಅನ್ನೋದು ನಾನು ಹೌದು ಈ ಮುಂದೆ ಬರೋ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗಾದರೂ ಕೊನೆ ಪಕ್ಷ ನಾವು ಈ ಬ ಈ ಒಂದು ತಪ್ಪನ್ನು ಮಾಡಬಾರ್ದು ಯಾರು ತಿತ್ಕೊಂತಾರೋ ಬಿಡ್ತಾರ ಬಿಡ್ತಾರೋ ಆದರೆ ಈಗ ಬಂದಿರೋಂಥ ಐನೂರು ಏನು ಜನ ಬಂದಿದ್ದೀವಲ್ಲ ಆ ಫ್ಯಾಮಿಲಿಗಳು ಆ ಮಕ್ಕಳು ನಾವು ಬದಲಾಗೋಣ ಈ ತಪ್ಪನ್ನು ನಾವು ಮಾಡೋದ್ ಬೇಡ ನಮಗೆ ರಾಯರು ಆಡಿದಂತ ಜಾಗ ಇದು ಅಂತ ಗೊತ್ತು ಪವಿತ್ರ ಕ್ಷೇತ್ರ ಆದ್ರೆ ಇಲ್ಲಿಗೆ ಬರುವಂತ ಅನೇಕರು ಈ ಪವಿತ್ರ ಕ್ಷೇತ್ರಗಳನ್ನ ಅಪವಿತ್ರ ಮಾಡಿ ಹೋಗ್ತಾರೆ ಎಲ್ಲ ಕಡೆನೂ ಹಾಗೇನೆ ಇಲ್ಲಿ ಅಂತ ಹೇಳಲ್ಲ ಬಂದವರು ಈ ನದಿಗೆ ಹಳೆ ಬಟ್ಟೆಗಳನ್ನ ಬಿಡೋದು ಹಳೆ ವಸ್ತುಗಳನ್ನ ಬಿಟ್ಟು ಹೋಗೋದು ಮನೆಯಲ್ಲಿ ಯೂಸ್ ಮಾಡಿದ ದೇವರ ಫೋಟೋಗಳನ್ನ ಇವೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕೆ ನಾವು ನಿಶ್ಚಯ ಮಾಡಿದ್ವಿ ಇದನ್ನು ಸ್ವಚ್ಛ ಮಾಡಬೇಕು ಅಂತ ನಿಶ್ಚಯ ಮಾಡಿದ ನಂತರ ನಾವು ಇವತ್ತು ಬೆಳಿಗ್ಗೆ ಆರು ಕಾಲಿಗೆ ನದಿ ಇಳಿದ್ವಿ ಎಲ್ಲರೂ ಸ್ವಚ್ಛವಾಗಿದೆ ಅಂತ ತಿಳ್ಕೊಂಡಿದ್ರು ನೋಡ್ಲಿಕ್ಕೆ ತಿಳಿಯ ಕಾಣ್ತಿತ್ತು ನಾವು ಕಾಲಿಟ್ಟು ಬಟ್ಟೆ ತೆಗಿಲಿಕ್ಕೆ ಶುರು ಮಾಡಿದ ತಕ್ಷಣ ಕಪ್ಪು ನೀರು ಆಗ್ಲಿಕ್ಕೆ ಶುರುವಾಯಿತು ಅಷ್ಟು ನೀರೇ ಕೊಳತಿದೆ ಅಂತ ನೀರು ಕೊಳೆಯುತ್ತೆ ಅನೇಕರು ಒಪ್ಕೊಳ್ಳಿಕ್ಕಿಲ್ಲ ಆದರೆ ನೀರು ಅಕ್ಷರಶಃ ಸ್ಥಿತಿಯಲ್ಲಿತ್ತು ಅಷ್ಟು ಕಪ್ಪು ನೀರು ಬಹುಶಃ ಕ್ಯಾಮರದಲ್ಲಿ ತೋರಿಸಿದ್ರೆ ಗೊತ್ತಾಗಬಹುದು ಆ ತರದ ಪರಿಸ್ಥಿತಿ ಇತ್ತು ನಮ್ಮ ಹುಡುಗರು ಅಲ್ಲಿ ಇಳಿದು ಬೆಳಗ್ಗೆ ಹುರುಪ್ನಲ್ಲಿ ಕೆಲಸ ಮಾಡಿದ್ರು ಈಗ ನೆತ್ತಿ ಮೇಲೆ ಸೂರ್ಯ ಬರ್ತಿದಂತೆ ಸುಸ್ತಾಗುವಂತಹ ಹಂತ ಆದ್ರೂ ಕೂಡ ಉತ್ಸಾಹ ಒಂದು ಕುಗ್ಗಲಿಲ್ಲ ನಿರಂತರವಾಗಿ ಕೆಲಸ ಮಾಡ್ತಿದ್ದೀವಿ ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ದಡದಿಂದ ದಡಕ್ಕೆ ಬಂದಂತೆ ಈ ದಡದಲ್ಲಿರುವಂತಹ ಬಟ್ಟೆಗಳನ್ನ ಆ ದಡದವರೆಗೂ ಸಾಗಿಸಿ ವಿಲೇವಾರಿ ಮಾಡಿಸೋದಿದೆ ಅಲ್ಲ ದೊಡ್ಡ ಚಾ ಆದರೂ ಕೂಡ ದೊಡ್ಡ ದೊಡ್ಡ ಚೈನ್ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಖುಷಿ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ಕ್ಲೀನ್ ಮಾಡ್ತಾ ನದಿಯ ಬಣ್ಣ ಬದಲಾಗ್ತಿದೆ ನದಿ ಹರಿಯೋದು ಕಾಣ್ತಾ ಇದೆ ಅಂದ್ರೆ ನದಿ ನಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ